ಇನ್ವೆಸ್ಟ್ಮೆಂಟ್ ಹೆಚ್ಚು ಬೆಳೆದಂತೆ ದುಡ್ಡು ಜಾಸ್ತಿ ಆಗುತ್ತೆ ಅನ್ನೋದು ನಿಜ ಅದೇ ರೀತಿ ರಿಸ್ಕಿ ಟೈಮ್ಸ್ ಅಲ್ಲಿ ನಾವು ಹೇಗಿರಬೇಕು ಆ ರಿಸ್ಕ್ ಅನ್ನು ಹೇಗೆ ಅವಾಯ್ಡ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿದ್ದವರು ಸಹ ಹೆಚ್ಚಿನ ಹಣವನ್ನು ಕೈನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಸೊ ಈ ರಿಸ್ಕ್ ಮ್ಯಾನೇಜ್ಮೆಂಟ್ನ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಮೊದಲನೇದು ನೀವು ರಿಸ್ಕ್ ಅನ್ನು ಅರ್ಥ ಮಾಡ್ಕೊಳ್ಬೇಕು ರಿಸ್ಕ್ ಅನ್ನೋದು ವಾಲಟಿಲಿಟಿ ಅನ್ನೋದೇ ರಿಸ್ಕ್ ಅಲ್ಲ ಮಾರ್ಕೆಟ್ ಏರುಗತಿ ಆಗುತ್ತೆ ಬೀಳುತ್ತೆ ಕರೆಕ್ಷನ್ ಆಗುತ್ತೆ ಇದೆಲ್ಲವೂ ರಿಸ್ಕ್ ಅಲ್ಲ ಈ ಏರುಗತಿ ಆಗಬೇಕಾದ್ರೆ ಹೂಡಿಕೆಯನ್ನು ಅಲ್ಲೇ ಇರೋದಕ್ಕೆ ಬಿಟ್ಟು ಇನ್ನೇನು ಇಳಿಕೆ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಅನ್ನುವಾಗ ನಿಮ್ಮ ಬಂಡವಾಳದಲ್ಲಿ ಹೆಚ್ಚನ್ನು ಆಚೆ ತಕ್ಕೊಂಡು ಅಥವಾ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡಿಕೊಂಡು ಅಗೈನ್ ಆ ಥರದ ಸಿಚುವೇಶನ್ಗೆ ಎಂಟ್ರಿ ಎಕ್ಸಿಟ್ಗೆ ಕಾಯ್ತಾ ಬುದ್ಧಿವಂತಿಕೆಯಿಂದ ನೀವು ಅದನ್ನು ಮ್ಯಾನೇಜ್ ಮಾಡಿದರೆ ರಿಸ್ಕನ್ನು ಮ್ಯಾನೇಜ್ ಮಾಡಿದಂತೇನೆ ಇಲ್ಲದೆ ಹೋದ್ರೆ ನಿಮಗೆ ನೂರು ಪರ್ಸೆಂಟ್ ಗ್ರೋತ್ ಆಗಿರುತ್ತೆ ಎಂಬತ್ತು ಪರ್ಸೆಂಟ್ ಬಿದ್ದು ಬಿಡುತ್ತೆ ಹತ್ತು ಪರ್ಸೆಂಟ್ ಎದ್ದು ಹೀಗೆ ಈ ಒಟಲಿಟಿಯಲ್ಲಿ ನಿಮಗೆ ಎಫೆಕ್ಟಿವ್ ರಿಟರ್ನ್ಸ್ ಹತ್ತು ಇಪ್ಪತ್ತು ಪರ್ಸೆಂಟ್ ಆಗೋದು ದೊಡ್ಡ ವಿಷಯ ಆಗಿಬಿಡುತ್ತೆ ಸೊ ಆ ಕಾರಣಕ್ಕೆ ಬರೀ ಒಲೆಟಲಿಟಿ ಅನ್ನೋದೇ ರಿಸ್ಕ್ ಅಲ್ಲ ಸ್ಮಾರ್ಟ್ ಆಗಿ ಯೋಚನೆ ಮಾಡಿದ್ರೆ ರಿಸ್ಕ್ ಇಂದ ನೀವು ದೂರ ಇರಬಹುದು ಸೊ ನಿಮ್ಮ ಬಂಡವಾಳ ಕರಗದಂತೆ ನೋಡಿಕೊಳ್ಳೋದು ರಿಸ್ಕ್ ಎಂಟ್ರಿ ಎಕ್ಸಿಟ್ ಇನ್ನೊಂದು ಡೈವರ್ಸಿಫಿಕೇಶನ್ ಮತ್ತೆ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸು ಅಂದರೆ ಒಂದೇ ಹೂಡಿಕೆಯ ಅಸೆಟ್ನ ಮೇಲೆ ಹಣ ಹಾಕಿ ತಪಸ್ಸು ಮಾಡ್ಕೊಂಡು ಕೂತ್ಬಿಟ್ರೆ ಏನು ಬರೋದಿಲ್ಲ ಆ ಕಾರಣಕ್ಕೆ ಬೇರೆ ಬೇರೆ ಆಯ್ಕೆಗಳನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಅಂಡ್ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಇರಬೇಕು ಅದಕ್ಕೆ ಪೋರ್ಟ್ಫೋಲಿಯೋ ಸರಿಯಾಗಿ ನೀವು ಮೇಂಟೈನ್ ಮಾಡಬೇಕಾಗುತ್ತೆ ನಿಮಗೆ ಯಾವುದೋ ಒಂದು ಆಪರೇಷನ್ಗೆ ಬೇಕು ತೀರಾ ಎಮರ್ಜೆನ್ಸಿ ಅದು ಕ್ವಿಕ್ ಆಗಿ ಲಿಕ್ವಿಡ್ ಅಸೆಟ್ನಲ್ಲಿ ನಲ್ಲಿ ಇರಬೇಕಾಗುತ್ತೆ ನಿಮಗೆ ಯಾವುದೋ ಒಂದು ಲಾಂಗ್ ರನ್ ಗೆ ಮೂವತ್ತು ವರ್ಷದಲ್ಲಿ ನಿಮಗೆ ಹಣ ಬೇಕು ಅದು ಇಲ್ಲಿಕ್ವಿಡ್ ಅಸೆಟ್ನ ಮೇಲೆ ಮನೆ ಮೇಲೆ ಸೈಟ್ ಮೇಲೆ ಜಮೀನ್ ಮೇಲೆ ಹಾಕಿದ್ರು ನಡೆಯುತ್ತೆ ಸೊ ಹೀಗೆ ನೀವು ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಪೋರ್ಟ್ಫೋಲಿಯೋ ರಿಬ್ಯಾಲೆನ್ಸ್ ಅನ್ನು ಮಾಡಬೇಕಾಗುತ್ತೆ ಡೈವರ್ಸಿಫಿಕೇಶನ್ ಮಾಡಬೇಕಾಗುತ್ತೆ ಇದು ಬಹಳ ಇಂಪಾರ್ಟೆಂಟು ಅನ್ನು ಮಿಟಿಗೇಟ್ ಮಾಡುವ ಅಥವಾ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದಿನದು ಲಾಂಗ್ ಟೈಮ್ ಹಾರೈಸನ್ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು ಅಂದರೆ ದೀರ್ಘಾವಧಿಯಲ್ಲಿ ಇದು ಏನಾಗಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಅಂದಾಜಿರಬೇಕಾಗುತ್ತೆ ನಾನು ಆಗಲೇ ಹೇಳ್ತಿದ್ದೆ ಒಲೆಟಿಲಿಟಿ ಅಂತ ಹತ್ತು ಪಾಯಿಂಟ್ ಏರುತ್ತೆ ಬರೀ ಎರಡು ಪಾಯಿಂಟ್ ಬೀಳುತ್ತೆ ತಿರ್ಗೆ ಎಂಬತ್ತು ಪಾಯಿಂಟ್ ಬಿಡುತ್ತೆ ಇನ್ನು ಅರವತ್ತು ಪಾಯಿಂಟ್ ಏರಿಕೆ ಆಗುತ್ತೆ ಈಗ ನೀವು ಕಾಯ್ತಾ ಕೂತ್ಕೊಂಡ್ರೆ ಹುಡುಕೆ ಮಾಡಿಬಿಟ್ಟು ಕೈ ಕೊಟ್ಕೊಂಡು ಏನು ಯೂಸ್ ಆಗೋದಿಲ್ಲ ಲಾಂಗ್ ರನ್ ಅನ್ನೋದರ ಹೊರೈಸನ್ ನಿಮಗಿರಬೇಕು ಬುದ್ಧಿವಂತಿಕೆಯಿಂದ ಅದನ್ನು ಮ್ಯಾನೇಜ್ ಮಾಡಬೇಕು ಅಂದರೆ ಏನೋ ಒಂದು ಐದು ಸಾವಿರ ರೂಪಾಯಿ ಬೆನಿಫಿಟ್ ಬಂದ್ಬಿಡ್ತು ಅಲ್ಲಿಗೆ ನನಗೆ ಸ್ಟಾಕ್ ಮಾರ್ಕೆಟ್ ಸಾಕಪ್ಪ ಅಂತ ಬಂದ್ಬಿಡಬಾರ್ದು ಸೊ ನಿಮಗೆ ನಾಲೆಡ್ಜ್ ಇದೆ ಅಂತ ಆದರೆ ವೆಯ್ಟ್ ಮಾಡಿ ಸರಿಯಾಗಿ ನಿಮ್ಮ ಹಣವನ್ನು ಬೆಳೆಸಿಕೊಂಡು ಹೋಗೋದಕ್ಕೆ ಕಾಂಪೌಂಡಿಂಗ್ ಗ್ರೋತ್ ಆಗೋದಕ್ಕೆ ಸ್ವಲ್ಪ ಟೈಮನ್ನು ಬುದ್ಧಿವಂತಿಕೆಯಿಂದ ಕೊಡಬೇಕಾಗತ್ತೆ ಮುಂದಿನದು ಥಿಂಕ್ ಗ್ಲೋಬಲ್ ಅಂದ್ರೆ ನೀವು ವಿಶ್ವ ಮಟ್ಟದಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಅಮೆರಿಕದಲ್ಲಿ ಫೆಡರಲ್ ಇಂಟ್ರೆಸ್ಟ್ ಏರುಪೇರು ಆಯಿತು ಅಂತ ಇಂಡಿಯನ್ ಮಾರ್ಕೆಟ್ ನಲ್ಲಿ ರಕ್ತಪಾತ ಆಗುವುದನ್ನು ನಾವು ಗಮನಿಸಿದ್ದೀವಿ ಸೊ ಹಾಗಾಗಿ ನೀವು ವಿಶ್ವ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ಅನ್ನೋದನ್ನು ಗಮನಿಸಿ ಹೂಡಿಕೆ ಇರಬೇಕಾ ಈ ಟೈಮ್ ಓಕೆನಾ ಇದನ್ನು ಯೋಚನೆ ಮಾಡಬೇಕಾಗುತ್ತೆ ಅಂಡ್ ಮಾರ್ಕೆಟ್ ಸೈಕಲ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಇದು ಕೆಲ ಸಂದರ್ಭಗಳಲ್ಲಿ ಕೆಲ ಸೆಕ್ಟರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಕರೋನಾ ಟೈಮ್ನಲ್ಲಿ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಕಾಣದಂತಹ ಗ್ರೋತು ಕೆಲ ಸೆಕ್ಟರ್ನಲ್ಲಿ ಎರಡೇ ವರ್ಷದಲ್ಲಿ ಕಾಣೋದಕ್ಕೆ ಸಿಕ್ತು ಎನರ್ಜಿ ಸೆಕ್ಟರು ಫಾರ್ಮಾ ಸೆಕ್ಟರು ಹೀಗೆ ಇವು ಒಂದೊಂದು ಸೈಕಲ್ ಆ ಸೈಕಲ್ನಲ್ಲಿ ತುಂಬಾ ಔಟ್ ಪರ್ಫಾರ್ಮ್ ಮಾಡ್ಬಿಡ್ತವೆ ಒಂದು ಸೆಟ್ ಆಫ್ ಸ್ಟಾಕ್ಸ್ ಗಳು ಅಂತದ್ರ ಬಗ್ಗೆ ನಿಮಗೊಂದು ಒಂದು ಇರಬೇಕಾಗುತ್ತೆ ಯಾರು ಅದನ್ನ ಗ್ಯಾರಂಟಿ ಮಾಡೋದಕ್ಕಾಗೋದಿಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಏನ್ ವರ್ಕೌಟ್ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಯಾವ ಸೆಟ್ ಆಫ್ ಸ್ಟಾಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ ಹಾಗೆ ಮಾಡೋದ್ರಿಂದಲೂ ಅದನ್ನು ತಿಳ್ಕೊಳ್ಳೋದ್ರಿಂದಲೂ ನೀವು ರಿಸ್ಕ್ ಅನ್ನ ಕಡಿಮೆ ಮಾಡಿಕೊಳ್ಳಬಹುದು ಅಥವಾ ಲಾಭವನ್ನ ಹೆಚ್ಚು ಮಾಡಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಂಥ ಮಾಹಿತಿ ನೀವು ತಿಳ್ಕೊಳ್ಳೋದಕ್ಕೆ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ ستاره نیوز نکھر جنپار